ಗದಗದ ಮುಳಗುಂದ ಬಳಿ ಇರುವ ಡಿಪೋದಲ್ಲಿ ಬಸ್ ಸ್ವಚ್ಛಗೊಳಿಸಿ ಹೂ ಹಾಕಿ ಕಾಯಿ ಹೊಡೆದು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಪೂಜೆಯನ್ನ ಸಲ್ಲಿಸಿದ್ರು. ಬರೋಬ್ಬರಿ 2 ತಿಂಗಳ ನಂತರ ಬಸ್ ಸಂಚಾರ ಆರಂಭವಾಗುತ್ತಿರುವುದರಿಂದ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿದ್ರು. ಬಸ್ ಚಾಲಕರು ಬಸ್ಗೆ ಕೈ ಮುಗಿದು ಬಸ್ ಸಂಚಾರ ಆರಂಭಿಸಿದ್ರು. ಗದಗ ಜಿಲ್ಲೆಯಿಂದ 150 ಬಸ್ಗಳ ಸಂಚಾರ ಆರಂಭಿಸಲಿದೆ. ನಗರದಿಂದ ಪಟ್ಟಣಗಳಿಗೆ ಮಾತ್ರ ಸಂಚಾರ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸದ್ಯ ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಸ್ಥಗಿತ ಮಾಡಲಾಗಿದೆ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ ಬಳಿಕ ಹಂತ ಹಂತವಾಗಿ ಬಸ್ಗಳ ಓಡಾಟ ಹೆಚ್ಚು ಮಾಡಲಾಗುತ್ತಿದೆ ಎಂದು ಸಾರಿಗೆ ಇಲಾಖೆ ಡಿಸಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಚಾಲಕ ಹಾಗೂ ನಿರ್ವಾಹಕರು ಕಡ್ಡಾಯವಾಗಿ 2ನೇ ಡೋಸ್ ಲಸಿಕೆ ಪಡೆದಿರುವವರಿಗೆ ಡ್ಯೂಟಿಗೆ ಹಾಜರಾಗಲು ಮೊದಲ ಆದ್ಯತೆ ನೀಡಲಾಗಿದೆ. ಇನ್ನು ಮೊದಲನೇ ಡೋಸ್ ವ್ಯಾಕ್ಸಿನ್ ಪಡೆದ ಸಿಬ್ಬಂದಿಗಳು ಕಡ್ಡಾಯವಾಗಿ ಕೋವಿಡ್ ನೆಗೆಟಿವ್ ರಿಪೋರ್ಟ್ ತಂದು ಡ್ಯೂಟಿಗೆ ಹಾಜರಾಗಲು ಸಾರಿಗೆ ಇಲಾಖೆ ಸೂಚನೆಯನ್ನು ನೀಡಿದೆ.